ನಮಸ್ಕಾರ ವೀಕ್ಷಕರೇ. ಬ್ಯಾಕ್ ಪೇನ್ ಅಥವಾ ಬೆನ್ನುವು ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬ ಜನರಲ್ ಕಾಣಿಸ್ಕೊಳ್ತಿದೆ. ತುಂಬ ಲಾಂಗ್ ಟೈಮ್ ಸಿಟ್ಟಿಂಗ್ ಅವರ್ಸ್ ಅಥವಾ ಮುಂದಕ್ಕೆ ಬಾಗೋದು ಅಥವಾ ಭಾರವಾದ ವಸ್ತು ಎತ್ಕೊಳ್ಳೋದ್ರಿಂದ ಕಾಣಿಸ್ಕೊಳ್ಳುತ್ತೆ ಈ ಬ್ಯಾಕ್ ಪೇನ್. ಹಾಗಾದರೆ ಬನ್ನಿ, ಇವತ್ತು ಬ್ಯಾಕ್ ಪೇನ್ಗೋಸ್ಕರ ಬೆನ್ನು ಮೇಲೆ ಮಲಗಿ ಮಾಡುವ ಆಸನಗಳ ಅಭ್ಯಾಸ ಮಾಡೋಣ. ಈಗ ನಿಧಾನವಾಗಿ ಮೊದಲಿಗೆ ಬಲಗಾಲನ್ನು ಮುಂದಕ್ಕೆ ಚಾಚಿ, ಎಡಗಾಲನ್ನು ಮುಂದಕ್ಕೆ ಚಾಚಿ, ಎರಡು ಮೊಣಕೈ ಸಪೋರ್ಟೊಂದಿಗೆ ನಿಧಾನವಾಗಿ ಬೆನ್ನಿನ ಮೇಲೆ ಮಲಗಿಕೊಳ್ಳಿ. ಏಕಪಾದ ಪವನ ಮುಕ್ತಾಸನದ ಅಭ್ಯಾಸ ಡೆಮನ್ಸ್ಟ್ರೇಷನ್ ನೋಡ್ಕೊಳ್ಳಿ. ಮೊದಲಿಗೆ ಎರಡೂ ಕಾಲುಗಳನ್ನ ಜೋಡಿಸಿ ಎರಡೂ ಹಸ್ತ ತೊಡೆಯ ಪಕ್ಕದಲ್ಲಿರಲಿ. ಈಗ ನಿಧಾನವಾಗಿ ಬಲಗಾಲನ್ನು ಎತ್ತಿ ಮಂಡಿಯನ್ನು ಮಡಚಿ ಬೆಂಡ್ ಮಾಡಿ ಈಗ ಎರಡೂ ಕೈಗಳಿಂದ ಬಲಗಾಲನ್ನು ಹಿಡ್ಕೊಳ್ಬೇಕು. ಮೇಂಟೈನ್ ಮಾಡಿ. 1, 2, 3, 4, 5, 6, 7, 8, 9, and 10. ಈಗ ನಿಧಾನವಾಗಿ ಎರಡು ಕೈಗಳನ್ನ ರಿಲೀಸ್ ಮಾಡಿ ಕಾಲನ್ನ ಮುಂದಕ್ಕೆ ಚಾಚಿ. ಯಾವ ಆಸನ ಅಂದಿದ್ದೆ? ಹೌದು, ಏಕಪಾದ ಪವನ ಮುಕ್ತಾಸನ. ಈಗ ಒಟ್ಟಿಗೆ ನಾವೆಲ್ಲ ಪವನ ಮುಕ್ತಾಸನದ ಅಭ್ಯಾಸ ಮಾಡೋಣ. ಸಿಂಪಲ್ ಆಗಿದೆ, ಸೊ ಒಟ್ಟಿಗೆ ಅಭ್ಯಾಸ ಮಾಡೋಣ. ಎಲ್ಲರೂ ಈಗ ಸ್ಥಿತಿಗೆ ಬನ್ನಿ. ಎರಡು ಕಾಲುಗಳನ್ನ ಜೋಡಿಸಿ ಎರಡು ಹಸ್ತ ತೊಡೆಯ ಪಕ್ಕದಲ್ಲಿರಲಿ. ಉಸಿರು ತಗೊಳ್ತಾ ನಿಧಾನವಾಗಿ ಎರಡು ಕಾಲುಗಳನ್ನ 90 ಡಿಗ್ರಿ ತನಕ ಮೇಲಕ್ಕೆತ್ತಿ ಮಂಡಿಯನ್ನು ಮಡಚಿ ಎರಡು ಕೈಗಳಿಂದ ಎರಡು ಕಾಲುಗಳನ್ನ ಹಿಡ್ಕೊಳ್ಳಿ. ಬ್ಯಾಕ್ ಪೇನ್ ಅಥವಾ ಸರ್ವೈಕಲ್ ಪೇನ್, ಬೆನ್ನಿನ ಕೆಳಭಾಗ ಅಥವಾ ಮೇಲ್ಭಾಗದಲ್ಲಿ ನೋವಿರೋದ್ರಿಂದ ನಾವು ಕತ್ನ ಎತ್ತಬೇಕಾಗಿಲ್ಲ, ಈ ಪೋಸಲ್ಲಿ ಮೇಂಟೈನ್ ಮಾಡ್ಬೋದು. ಮೇಂಟೈನ್ ಮಾಡೋಣ. 1, 2, 3, 4, 5, 6, 7, 8, 9, and 10. ನಿಧಾನವಾಗಿ ಎರಡು ಕೈಗಳನ್ನ ರಿಲೀಸ್ ಮಾಡಿ ಎರಡು ಕಾಲುಗಳನ್ನ ಮುಂದಕ್ಕೆ ಚಾಚಿ ನಿಧಾನವಾಗಿ ಕೆಳಗಿಳಿಸಿ. ಸ್ಥಿತಿಗೆ ಬಂದು ಶವಾಸನದಲ್ಲಿ ವಿಶ್ರಾಂತಿ. ಇಲ್ಲಿವರೆಗೂ ಮಾಡಿದ್ದು ಏಕಪಾದ ಪವನ ಮುಕ್ತಾಸನ ಮತ್ತು ಪವನ ಮುಕ್ತಾಸನದ ಅಭ್ಯಾಸ. ಫಸ್ಟ್ ರೌಂಡ್ ಡೆಮಾನ್ಸ್ಟ್ರೇಷನ್ ನೋಡ್ಕೊಳ್ಳಿ, ಆಮೇಲೆ ನಾವೆಲ್ಲ ಒಟ್ಟಿಗೆ ಅಭ್ಯಾಸ ಮಾಡ್ಬೋದು. ಮೊದಲಿಗೆ ಸ್ಥಿತಿಗೆ ಬರಬೇಕು. ಎರಡು ಕಾಲುಗಳನ್ನ ಜೋಡಿಸಿ ಎರಡು ಹಸ್ತ ತೊಡೆಯ ಪಕ್ಕದಲ್ಲಿರಲಿ. ಈಗ ನಿಧಾನವಾಗಿ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನ ಮೇಲಕ್ಕೆತ್ತಿ ನಿಮ್ಮ ಕೈ ಬೆರಳುಗಳು ದೇಹದತ್ರ ಮುಖವಾಗಿರಲಿ. ಎರಡು ಹಸ್ತಗಳನ್ನ ನಿಧಾನವಾಗಿ ನೆಲದ ಮೇಲಿರಿಸಿ ಮತ್ತೆ ಉಸಿರು ತಗೊಳ್ತಾ ನಿಧಾನವಾಗಿ ನಿಮ್ಮ ತಲೆಯನ್ನು ಎತ್ತಿ ಕ್ರೌನ್ ಆಫ್ ದ ಹೆಡ್ ಅಥವಾ ತಲೆಯ ಮೇಲ್ಭಾಗವನ್ನು ನೆಲದ ಮೇಲಿರಿಸಿ. ಈಗ ಎರಡು ಹಸ್ತಗಳನ್ನು ನಿಮ್ಮ ತೊಡೆಯ ಮೇಲೆ ನಿಮ್ಮ ಮೊಣಕೈ ನೆಲಕ್ಕೆ ತಾಕುತ್ತಿರಲಿ. ಮೇಂಟೈನ್ ಮಾಡಿ. 1, 2, 3, 4, 5, 6, 7, and 8. ಈಗ ಮತ್ತೆ ಎರಡು ಕೈ ಸಪೋರ್ಟ್ ಕೊಟ್ಟು ನಿಧಾನವಾಗಿ ತಲೆಯನ್ನು ಎತ್ತಿ ಕೆಳಗೆ ಬರಬೇಕು. ಕಾಮನ್ ಆಗಿ ಮಾಡೋ ಮಿಸ್ಟೇಕ್ಸ್ ಅಂದರೆ ನೋಡಿ, ಈ ಪೊಸಿಷನಿಂದ ಸಡನ್ ಆಗಿ ಹಾಗೆ ರಿಲೀಸ್ ಮಾಡ್ತೀರಾ. ಯಾವತ್ತೂ ಸಡನ್ ಆಗಿ ರಿಲೀಸ್ ಮಾಡಬಾರ್ದು. ರಿಲೀಸ್ ಮಾಡೋದ್ರಿಂದ ಮೇನ್ ಆಗಿ ಸರ್ವೈಕಲ್ ರೀಜನಲ್ಲಿ ಸ್ಪ್ರೇನ್ ಅಥವಾ ಫ್ರ್ಯಾಕ್ಚರ್ ಕೂಡ ಆಗೋ ಚಾನ್ಸಸ್ ಇದೆ. ಸೊ ಯಾವತ್ತೂ ಸಪೋರ್ಟ್ ಕೊಟ್ಟು ನಿಧಾನವಾಗಿ ತಲೆನ ರಿಲೀಸ್ ಮಾಡಬೇಕು. ಹಾಗಾದರೆ ಒಟ್ಟಿಗೆ ಮತ್ಸ್ಯಾಸನದ ಅಭ್ಯಾಸ ಮಾಡೋಣವಾ. ಮತ್ಸ್ಯಾಸನ ಬ್ಯಾಕ್ ಪೇನ್ ಹಾಗೂ ಹೈಪೋಥೈರಾಯ್ಡಿಸಮ್ ಕೂಡ ತುಂಬ ಒಳ್ಳೆ ಪ್ರಾಕ್ಟೀಸ್. ಹಾಗಾದರೆ ಬನ್ನಿ ಒಟ್ಟಿಗೆ ಮತ್ಸ್ಯಾಸನ ಅಥವಾ ಫಿಶ್ ಪೋಸ್ ಅಭ್ಯಾಸ ಮಾಡೋಣ. ಈಗ ಎಲ್ಲರೂ ಶವಾಸನದಿಂದ ಸ್ಥಿತಿಗೆ ಬನ್ನಿ. ಎರಡು ಕಾಲುಗಳನ್ನ ಜೋಡಿಸಿ ಎರಡು ಹಸ್ತ ತೊಡೆಯ ಪಕ್ಕದಲ್ಲಿರಲಿ. ಉಸಿರು ತಗೊಳ್ತಾ ನಿಧಾನವಾಗಿ ಎರಡು ಕೈಗಳನ್ನ ಮೇಲಕ್ಕೆತ್ತಿ ಕೈ ಬೆರಳುಗಳು ನಿಮ್ಮ ದೇಹದ ಕಡೆ ಮುಖವಾಗಿರಲಿ. ಎರಡು ಹಸ್ತ ನೆಲಕ್ಕೆ ತಾಕುತ್ತಿರಲಿ. ಉಸಿರು ತಗೊಳ್ತಾ ನಿಧಾನವಾಗಿ ತಲೆಯನ್ನು ಎತ್ತಿ ಕ್ರೌನ್ ಆಫ್ ದ ಹೆಡ್ ಅಥವಾ ತಲೆಯ ಮೇಲ್ಭಾಗವನ್ನು ನೆಲದ ಮೇಲಿರಿಸಿ. ಎರಡು ಹಸ್ತ ತೊಡೆಯ ಮೇಲಿರಲಿ. ನಿಮ್ಮ ಮೊಣಕೈ ನೆಲಕ್ಕೆ ತಾಕುತ್ತಿರಲಿ. 8 ಕೌಂಟ್ಗಳ ತನಕ ಮೇಂಟೈನ್ ಮಾಡೋಣ. 1, 2, 3, 4, 5, 6, 7, and 8. ಈಗ ಮತ್ತೆ ಎರಡು ಕೈಯಿಂದ ಸಪೋರ್ಟ್ ಕೊಡಿ. ನಿಧಾನವಾಗಿ ಫಸ್ಟ್ ತಲೆನ ಮೇಲಕ್ಕೆತ್ತಿ ನಿಧಾನವಾಗಿ ಕೆಳಗಿಳಿಸಿ. ಸ್ಥಿತಿಗೆ ಬಂದು ವಿಶ್ರಾಂತಿ. ಕಾಲು ದೂರ, ಕೈ ದೂರ, ಹಸ್ತ ಮೇಲ್ಮುಖ. ಶವಾಸನದಲ್ಲಿ 1 ನಿಮಿಷ ರಿಲ್ಯಾಕ್ಸ್ ಮಾಡೋಣ. ಇಲ್ಲಿಯ ತನಕ ಏಕಪಾದ ಪವನ ಮುಕ್ತಾಸನ
ಪವನ ಮುಕ್ತಾಸನ ಹಾಗೂ ಮತ್ಸ್ಯಾಸನದ ಅಭ್ಯಾಸ ಮಾಡಿದ್ದೇವೆ. ಈಗ ಕೊನೆಯದಾಗಿ ಸೇತು ಬಂಧಾಸನ ಅಥವಾ ಬ್ರಿಡ್ಜ್ ಪೋಸ್ ಅಭ್ಯಾಸ ಹಾಗೆ ಡೆಮಾನ್ಸ್ಟ್ರೇಷನ್ ನೋಡ್ಕೊಳ್ಳಿ, ಆಮೇಲೆ ಒಟ್ಟಿಗೆ ಅಭ್ಯಾಸ ಮಾಡೋಣ. ಮೊದಲಿಗೆ ಸ್ಥಿತಿಗೆ ಬರಬೇಕು, ಎರಡು ಕಾಲುಗಳನ್ನ ಜೋಡಿಸಿ ಎರಡು ಹಸ್ತ ತೊಡೆಯ ಪಕ್ಕದಲ್ಲಿರಲಿ. ಈಗ ನಿಧಾನವಾಗಿ ಎರಡು ಮಂಡಿಯನ್ನು ಮಡಚಿ ಆದಷ್ಟು ನಿಮ್ಮ ಹಿಮ್ಮಡಿಯನ್ನು ನಿಮ್ಮ ಪೃಷ್ಠಗಳಿಗೆ ತಾಕಿಸಲು ಪ್ರಯತ್ನಿಸಿ. ಎರಡು ಕಾಲುಗಳ ನಡುವೆ ಸ್ವಲ್ಪ ಅಂತರವಿರಲಿ. ಈಗ ಎರಡು ಕೈಗಳಿಂದ ಆದಷ್ಟು ನಿಮ್ಮ ಎರಡು ಕಾಲಿನ ಮಣಿಗಂಟನ್ನು ಹಿಡ್ಕೊಳ್ಳೋಕ್ಕೆ ಪ್ರಯತ್ನಿಸಿ. ಏನಾದರೂ ಮಣಿಗಂಟನ್ನ ಹಿಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಎರಡು ಹಸ್ತಗಳನ್ನ ನೆಲದ ಮೇಲೆ ಇರಿಸ್ಬೋದು. ಯಾರಿಗೆಲ್ಲ ಸಾಧ್ಯ ಆಗುತ್ತೆ ಅವರೆಲ್ಲ ಆದಷ್ಟು ಕಾಲಿನ ಮಣಿಗಂಟನ್ನು ಇಟ್ಕೊಳ್ಳಿ. ಈಗ ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಧಾನವಾಗಿ ನಿಮ್ಮ ಸೊಂಟ ಹಾಗೂ ಹೊಟ್ಟೆ ಭಾಗವನ್ನು ಸಂಪೂರ್ಣವಾಗಿ ಮೇಲಕ್ಕೆತ್ತಿ. ನೋಡಿ, ನಿಮ್ಮ ಬೆನ್ನಿನ ಮೇಲ್ಭಾಗ ಮಾತ್ರ ನೆಲಕ್ಕೆ ತಾಕ್ತಾ ಇರಬೇಕು. ಸೊಂಟ, ಮಧ್ಯದ ಬೆನ್ನು ಹಾಗೂ ಕೆಳಬೆನ್ನು ಸಂಪೂರ್ಣವಾಗಿ ಮೇಲಿರಬೇಕು. ಮೇಂಟೈನ್ ಮಾಡಿ. 1, 2, 3, 4, 5, 6, 7 and 8. ಈಗ ನಿಧಾನವಾಗಿ ಕೆಳಗಿಳಿಸಿ, ನಿಮ್ಮ ಕೈಗಳನ್ನ ರಿಲೀಸ್ ಮಾಡಿ ಕಾಲುಗಳನ್ನ ಮುಂದಕ್ಕೆ ಚಾಚಿ. ನೋಡಿದ್ರಲ್ಲ ಸೇತು ಬಂಧಾಸನದ ಅಭ್ಯಾಸ. ಹಾಗಾದ್ರೆ ಬನ್ನಿ ಒಟ್ಟಿಗೆ ಬ್ರಿಡ್ಜ್ ಪೋಸ್ ಅಥವಾ ಸೇತು ಬಂಧಾಸನ ಅಭ್ಯಾಸ ಮಾಡೋಣ. ಈಗ ಮತ್ತೆ ಸ್ಥಿತಿಗೆ ಬನ್ನಿ, ಎರಡು ಕಾಲುಗಳನ್ನ ಜೋಡಿಸಿ ಎರಡು ಹಸ್ತ ತೊಡೆಯ ಪಕ್ಕದಲ್ಲಿರಲಿ. ಈಗ ಎರಡು ಮಂಡಿಯನ್ನು ಮಡಚಿ ಆದಷ್ಟು ನಿಮ್ಮ ಹಿಮ್ಮಡಿಯನ್ನು ಪೃಷ್ಠಕ್ಕೆ ತಾಕಿಸಲು ಪ್ರಯತ್ನಿಸಿ. ಎರಡು ಕಾಲುಗಳ ನಡುವೆ ಸ್ವಲ್ಪ ಗ್ಯಾಪ್ ಇರಲಿ. ಕೈಗಳಿಂದ ಎರಡು ಕಾಲಿನ ಮಣಿಗಂಟನ್ನು ಹಿಡ್ಕೊಳ್ಳೋಕ್ಕೆ ಪ್ರಯತ್ನಿಸಿ. ಆಗಲ್ಲ ಅಂದರೆ ಆದಷ್ಟು ನಿಮ್ಮ ಹಸ್ತವನ್ನು ನೆಲದ ಮೇಲಿರಿಸಿ. ಈಗ ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಧಾನವಾಗಿ ನಿಮ್ಮ ಸೊಂಟ ಹಾಗೂ ಕೆಳಬೆನ್ನು ಹಾಗೂ ಮಧ್ಯದ ಬೆನ್ನು ಕಂಪ್ಲೀಟಾಗಿ ಮೇಲೆತ್ತಿ ಮೇಂಟೈನ್ ಮಾಡಿ. 1, 2, 3, 4, 5, 6, 7 and 8. ಈಗ ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ಕೆಳಗಿಳಿಸಿ ಮಧ್ಯದ ಬೆನ್ನು, ಕೆಳಭಾಗ, ಸೊಂಟ ಹಾಗೂ ನಿಧಾನವಾಗಿ ಕಾಲುಗಳನ್ನ ಮುಂದಕ್ಕೆ ಚಾಚಿ. ಇದು ಸೇತು ಬಂಧಾಸನ. ಸೇತು ಬಂಧಾಸನ ಬ್ರೀದಿಂಗ್ ಅಂತ ಕೂಡ ಮಾಡ್ತೀವಿ. ಅಂದರೆ ಮೇಯ್ನಾಗಿ ಉಸಿರಾಟದ ಕಡೆ ಗಮನ ಇಟ್ಟು ಸೇತು ಬಂಧಾಸನದ ಅಭ್ಯಾಸ. ಹಾಗಾದರೆ ಬನ್ನಿ, ಸೇತು ಬಂಧಾಸನ ಬ್ರೀದಿಂಗ್ ತುಂಬ ಸಿಂಪಲ್ ಆಗಿದೆ. ನಾನು ಇನ್ಸ್ಟ್ರಕ್ಷನ್ ಕೊಡ್ತಿರ್ತೀನಿ, ನನ್ನ ಡೆಮಾನ್ಸ್ಟ್ರೇಷನ್ ನೋಡಿಕೊಂಡು ಒಟ್ಟಿಗೆ ಅಭ್ಯಾಸ ಮಾಡೋಣ. ಎರಡು ಕಾಲುಗಳನ್ನ ಮಡಚಿ ನಿಮ್ಮ ಕೈಯಿಂದ ಎರಡು ಕಾಲಿನ ಮಣಿಗಂಟನ್ನು ಇಟ್ಕೊಳ್ಳಿ. ಒಟ್ಟಿಗೆ ಅಭ್ಯಾಸ ಮಾಡೋಣ. ದೀರ್ಘವಾಗಿ ಉಸಿರು ತಗೊಳ್ಳಿ. ಸಂಪೂರ್ಣವಾಗಿ ಸೊಂಟ, ಬೆನ್ನು ಕಂಪ್ಲೀಟಾಗಿ ಮೇಲೆತ್ತಿ ಉಸಿರು ಹೊರ ಹಾಕ್ತಾ ನಿಧಾನವಾಗಿ ಕೆಳಗೆ. ಮತ್ತೆ ಇನ್ಹೇಲ್ ಆ್ಯಂಡ್ ಅಪ್. ಮೇಂಟೈನ್ ಮಾಡಿ ಒಂದು ನಿಮಿಷ. ವೆರಿ ಗುಡ್. ಎಕ್ಸೇಲ್ ಆ್ಯಂಡ್ ಡೌನ್. ಮತ್ತೆ ಇನ್ಹೇಲ್ ಆ್ಯಂಡ್ ಅಪ್. ಎಕ್ಸೇಲ್ ಆ್ಯಂಡ್ ಡೌನ್. ಇನ್ಹೇಲ್ ಆ್ಯಂಡ್ ಅಪ್. ಎಕ್ಸೇಲ್ ಆ್ಯಂಡ್ ಡೌನ್. ಇನ್ಹೇಲ್ ಆ್ಯಂಡ್ ಅಪ್. ಎಕ್ಸೇಲ್ ಆ್ಯಂಡ್ ಡೌನ್. ಕೊನೆ ಬಾರಿ ಇನ್ಹೇಲ್ ಆ್ಯಂಡ್ ಅಪ್. ಎಕ್ಸೇಲ್ ಆ್ಯಂಡ್ ಡೌನ್. ಈಗ ನಿಧಾನವಾಗಿ ಕೈನ ರಿಲೀಸ್ ಮಾಡಿ ಕಾಲುಗಳನ್ನ ಮುಂದಕ್ಕೆ ಚಾಚಿ. ಸ್ಥಿತಿಗೆ ಬಂದು ಶವಾಸನದಲ್ಲಿ ವಿಶ್ರಾಂತಿ. ಎರಡು ಕಾಲುಗಳನ್ನ ಜೋಡಿಸಿ ಎರಡು ಹಸ್ತ ತೊಡೆಯ ಪಕ್ಕದಲ್ಲಿರಲಿ. ಉಸಿರು ತಗೊಳ್ತಾ ಬಲಗೈಯನ್ನು ಮೇಲಕ್ಕೆತ್ತಿ ಹಿಂದೆ ಇರೋ ನೆಲದ ಮೇಲಿರಿಸಿ. ಎಡಗಾಲನ್ನು ಮಡಚಿ ಬಲಗಡೆ ತಿರುಗಿ ಎಡಗೈ ಸಪೋರ್ಟೊಂದಿಗೆ ಮೇಲಕ್ಕೆ ಬನ್ನಿ. ಈಗ ಯಾವುದಾದ್ರೂ ಕಂಫರ್ಟೇಬಲ್ ಪೋಸ್ನ ಅಡಾಪ್ಟ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಸುಪೈನ್ ಅಥವಾ ಬೆನ್ನು ಮೇಲೆ ಮಲಗಿ ಮಾಡುವ ಆಸನಗಳು. ಹಾಗಾದರೆ ಬನ್ನಿ ಈ ಎಲ್ಲ ಆಸನಗಳನ್ನ ಅಭ್ಯಾಸ ಮಾಡೋಣ ಮತ್ತು ಬ್ಯಾಕ್ ಪೇನ್ಗೆ ಬಾಯ್ ಬಾಯ್ ಅನ್ನೋಣ. ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗಾಗಿ. ನಮಸ್ಕಾರ.